ಗೆಳೆಯರೇ, ನೀವು ಯಾವಾಗಾದರೂ ಕಲಬುರಗಿ ಜಿಲ್ಲೆಯ ಯಡ್ರಮಿಗೆ ಹೋದರೆ ತಾವು ದಯಮಾಡಿ ಶ್ರೀ ಬಸವೇಶ್ವರ ದೇವಸ್ಥಾನ ಮತ್ತು ಶ್ರೀ ರಾಮತೀರ್ಥ ದೇವಸ್ಥಾನವನ್ನು ನೋಡುವುದು ಮಾತ್ರ ಮರೆಯಬೇಡಿ. ಬಹಳ ಐತಿಹಾಸಿಕವಾದದ್ದು ಮತ್ತು ಬಹಳ ಪ್ರಾಚೀನ ಕಾಲದ ದೇವಾಲಯಗಳಿವೆ. ನೋಡಿ, ಇದು ಆ ಕಾಲದ ಹೊಂಡ. ನಾನು ಹೋದಾಗ ಅಲ್ಲಿ ಮಕ್ಕಳು ಈಜಾಡುತ್ತಿದ್ದರು. ಬಹಳ ಸುಂದರವಾದ ದೃಶ್ಯ. ದೊಡ್ಡ ಬಂಡೆಗಲ್ಲುಗಳಿಂದ ಈ ಬಾವಿಯನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಎದುರು ಕಾಣುತ್ತಿರುವ ಮಾಡದಲ್ಲಿ ಮೊದಲು ಅಲ್ಲಿಂದ ಒಳಗೆ ಗವಿ ಇತ್ತು, ಒಳಗೆ ಹೋಗಬಹುದಿತ್ತೆಂದು ಹೇಳುತ್ತಾರೆ. ಇದು ಬಸವೇಶ್ವರ ದೇವಸ್ಥಾನದ ಹೊರನೋಟ. ಈ ಮಹಾದ್ವಾರದಿಂದ ನಾವು ಬಸವೇಶ್ವರ ದೇವಸ್ಥಾನದ ಒಳಗಡೆ ಹೋಗಬಹುದು. ಇಲ್ಲಿ ಗಣಪತಿಯು ಒಂದು ಮೂರ್ತಿಯು ಕೂಡ ಇದೆ. ಒಳಗಡೆ ಸುಂದರವಾದ ಮಂದಿರ. ಅಲ್ಲಿ ನೇರವಾಗಿ ಇದು ಗರ್ಭಗುಡಿ. ಇಲ್ಲಿಂದ ನಾವು ನೋಡಬಹುದು, ಇದು ಬಸವೇಶ್ವರರ ದೇವಸ್ಥಾನ. ಸುಂದರವಾದ ಬಸವಣ್ಣನ ಒಂದು ಮೂರ್ತಿಯೂ ಕೂಡ ಒಳಗಡೆ ಇದೆ. ಇಲ್ಲಿಂದ ನಿಮಗೆ ಕಾಣುತ್ತಿರಬಹುದು. ಬನ್ನಿ, ಪ್ರಾಚೀನ ಕಾಲದ ರಾಮತೀರ್ಥ ಮಂದಿರವನ್ನು ನೋಡೋಣ. ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಈ ಮಂದಿರವನ್ನು ಸುಮಾರು 11ನೇ ಶತಮಾನದಲ್ಲಿ ಕಲ್ಯಾಣದ ಚಾಳುಕ್ಯರು ನಿರ್ಮಾಣ ಮಾಡಿದ್ದಾರೆ ಎಂದು ಹೇಳುತ್ತಾರೆ. ಇದು ಬಹಳ ಒಂದು ಶೀತಲ ಸ್ಥಿತಿಯಲ್ಲಿದೆ, ಇದರಲ್ಲಿ ನಿರ್ವಹಣೆಯೇ ಇಲ್ಲ. ಆದರೆ ಮಂದಿರ ಮಾತ್ರ ಬಹಳ ಭವ್ಯವಾದದ್ದು. ದೊಡ್ಡ ದೊಡ್ಡ ಬಂಡೆಗಲ್ಲುಗಳಿಂದ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನೋಡಬಹುದು, ಬಹಳ ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು ಬಳಸಿ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. 4 ಕಡೆ ನೀರಿದೆ, ಮಧ್ಯದಲ್ಲಿ ಮಾತ್ರ ಮಂದಿರವಿದೆ. ತಾವು ನೋಡ್ತಿರ್ಬೋದು, ಈ ಕಡೆಯೂ ಕೂಡ ನೀರಿದೆ, ಈ ಕಡೆಯೂ ಕೂಡ ನೀರಿದೆ, ಹಿಂದುಗಡೆಯೂ ಕೂಡ ನೀರಿದೆ. ನಿರ್ವಹಣೆ ಇಲ್ಲ, ಹೀಗಾಗಿ ಎಲ್ಲ ಕಡೆ ದೊಡ್ಡ ದೊಡ್ಡ ಮರಗಳು, ಗಿಡಗಂಟಿಗಳು ಬೆಳೆದಿವೆ. ಬಹಳ ಸುಂದರವಾಗಿ ಕಾಣುತ್ತದೆ. ನಾನು ಮೊದಲೇ ನೋಡಿದಾಗ ನನಗೆ ಬಹಳ ಆಶ್ಚರ್ಯವಾಯಿತು. ಬನ್ನಿ ಹಾಗಾದರೆ ಗರ್ಭಗುಡಿ ನೋಡೋಣ. ಇದು ಇಲ್ಲಿ ಕಾಣುತ್ತಿರುವುದು ಗುಡಿ, ಅದರಲ್ಲಿ ಒಂದು ಲಿಂಗವಿದೆ, ಅದನ್ನು ನೋಡೋಣ ಬನ್ನಿ. ಅಲ್ಲಿಯ ಸ್ಥಳೀಯರು ಇಲ್ಲಿ ಕೂತು ಅವರೇನಪ್ಪ ಅಂದರೆ ತಮ್ಮ ಮನೋರಂಜನೆ ಮಾಡುತ್ತಿರುತ್ತಾರೆ. ನೋಡಿ, ಇದು ಗರ್ಭಗುಡಿ. ಈ ಗುಡಿಯಲ್ಲಿ ಲಿಂಗವಿದೆ. ಬಹಳ ಪುರಾತನ ಕಾಲದ ಮಂದಿರ ಇದು. ಇದು ಹೊರನೋಟ. ಬನ್ನಿ ಹಿಂದುಗಡೆ ಹೋಗೋಣ. ನೀವು 4 ಕಡೆಯಿಂದ ಈ ಗುಡಿಗೆ ಬರಬಹುದು. ಇದು ಹಿನ್ನೋಟ.
ಹಿಂದುಗಡೆ ಕೂಡ ನೀರಿದೆ, ಆದರೆ ಗಿಡಗಂಟೆ ಬೆಳೆದಿದ್ದರಿಂದ ನಾವು ಅದನ್ನು ಸುತ್ತ ಹಾಕಲು ಸಾಧ್ಯವಿಲ್ಲ. ಇದು ನೀರಿದೆ ನೋಡಿ, ಬಹಳ ಅದ್ಭುತವಾದ ನೀರು, ಬಹಳ ಆಳವಾಗಿಯೂ ಕೂಡ ಇದೆ. ಮುಂದೆ ಹೋಗಲು ಸಾಧ್ಯ ಇಲ್ಲ, ಅದಕ್ಕೆ ನಾನು ಮತ್ತೆ ಹಿಂದೆ ಬರುವೆ. ನೋಡಿ, ಇದು ಹಿಂದುಗಡೆ ಇರತಕ್ಕಂಥದ್ದು, ದೊಡ್ಡ ಬಂಡೆಗಳ ಕಲ್ಲುಗಳಿಂದ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಸ್ಥಳೀಯರು ಇದನ್ನು ಸ್ವಚ್ಛ ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಮಂದಿರ ಮಾತ್ರ ಬಹಳ ಅದ್ಭುತವಾದದ್ದು.